ರಾಜ್ಯದ ರೈತರಿಗೆ ಇವತ್ತು ಮಹತ್ವದ ದಿನ. ಕಾರಣ, ಮೈತ್ರಿ ಸರ್ಕಾರ 1 ಲಕ್ಷ ರೂಪಾಯಿವರೆಗಿನ ಚಾಲ್ತಿ ಸಾಲ ಮನ್ನಾ ಮಾಡುವುದಾಗಿ ಘೋಷಿಸಿದೆ. ಅಲ್ಲದೆ ಅನ್ನಭಾಗ್ಯದ ಅಕ್ಕಿಯನ್ನ ಮೊದಲಿನಂತೆ 7 ಕೆಜಿ ಕೊಡುವುದಾಗಿ ಸಿಎಂ ಹೇಳಿದ್ದಾರೆ. ರಾಜ್ಯದ ಅನ್ನದಾತರಿಗೆ ಮೈತ್ರಿ ಸರ್ಕಾರದ ಭರ್ಜರಿ ಗಿಫ್ಟ್. ಸಹಕಾರಿ ಸಂಘಗಳಲ್ಲಿನ 1 ಲಕ್ಷ ರು ಚಾಲ್ತಿ ಸಾಲ ಮನ್ನಾ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಾಜ್ಯದ ಅನ್ನದಾತರಿಗೆ ಭರ್ಜರಿ ಗಿಫ್ಟ್ ನೀಡಿದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ 2 ಲಕ್ಷ ರೂಪಾಯಿವರೆಗಿನ ರೈತರ ಬೆಳೆ ಸಾಲ ಮನ್ನಾ ಘೋಷಣೆ ಬೆನ್ನಲ್ಲಿ ಇವತ್ತು ಬಜೆಟ್ ಮೇಲಿನ ಚರ್ಚೆ ವೇಳೆ ಮತ್ತೆ ಉತ್ತರಿಸಿದ್ರು. ಒಟ್ಟು 4 ಕಂತುಗಳಲ್ಲಿ ಬ್ಯಾಂಕ್ಗೆ ಸಾಲದ ಹಣ ಕಟ್ಟಿ ಋಣಮುಕ್ತ ಪತ್ರ ನೀಡೋದಾಗಿ ಸಿಎಂ ಕುಮಾರಸ್ವಾಮಿ ಹೇಳಿದ್ರು. ಬ್ಯಾಂಕ್ನವರ ಜೊತೆ ಚರ್ಚೆ ಮಾಡಿ ಈಗ 4 ಇನ್ಸ್ಟಾಲ್ಮೆಂಟ್ ನಮಗೆ 4 ವರ್ಷ ದುಡ್ಡು ಕಟ್ಕೊಂಡು ಹೋಗ್ತಕ್ಕಂಥ ಫೆಸಿಲಿಟೀಸ್ ನ ಕೊಡ್ಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಇದರ ಜೊತೆಗೆ ಸಹಕಾರಿ ಸಂಘಗಳಲ್ಲಿನ 1 ಲಕ್ಷ ರೂಪಾಯಿವರೆಗಿನ ಚಾಲ್ತಿ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಇದರಿಂದ ಸರ್ಕಾರಕ್ಕೆ 10,700 ಕೋಟಿ ರೂಪಾಯಿ ಹೊರೆಯಾಗಲಿದೆ ಅಂತ ಸಿಎಂ ಹೇಳಿದ್ರು. ಸಹಕಾರಿ ಕ್ಷೇತ್ರದಲ್ಲಿ ಈ ಚಾಲ್ತಿ ಇರತಕ್ಕಂಥದ್ದಕ್ಕೆ ಅಧ್ಯಕ್ಷರೇ 1 ಲಕ್ಷ ರೂಪಾಯಿಗಳವರೆಗೆ ಪುನಃ ಅವರಿಗೆ ನಾನು ಹಣ ಕೊಡ್ತಕ್ಕಂಥದ್ದಕ್ಕೆ ಹಣವನ್ನು ಮೀಸಲಿಟ್ಟಿದ್ದೇನೆ. ಆದರೆ ಸಾಲ ಮನ್ನಾ ಮಾಡದೆ ಅದು ಹೇಗೆ ಋಣಮುಕ್ತ ಪತ್ರ ನೀಡ್ತೀರಿ ಅಂತ ಬಿಎಸ್ವೈ ಪ್ರಶ್ನೆ ಮಾಡಿದ್ರು. ಅವನಿಗೆ ಸಂಬಂಧಪಟ್ಟ ಸಾಲ ಕಟ್ಟಕ್ ಮುಂಚೆನೆ ನೋಟಿಸ್ ಸರ್ಟಿಫಿಕೇಟ್ ಕೊಡ್ತಾನೆ ಅಂತ ಹೇಳೋದಾದ್ರೆ ಇದು ಜಗತ್ತಿನಲ್ಲಿ ಅಸಾಧ್ಯವಾದಂತಹದ್ದು, ಆಶ್ಚರ್ಯಕರವಾದಂತಹದ್ದು. ಅನ್ನಭಾಗ್ಯ ಅಕ್ಕಿಯು ಮತ್ತೆ 7 ಕೆಜಿ. ಕಾಂಗ್ರೆಸ್ ಒತ್ತಡಕ್ಕೆ ಮಣಿದ ಸಿಎಂ. ಇನ್ನು ಕಾಂಗ್ರೆಸ್ ಹಾಗೂ ಜನರಿಂದ ಕೂಡ ಭಾರಿ ವಿರೋಧ ಕಂಡು ಬಂದ ಹಿನ್ನೆಲೆಯಲ್ಲಿ ಕಡಿತಗೊಂಡ ಅನ್ನಭಾಗ್ಯದ ಅಕ್ಕಿಯನ್ನ ಮತ್ತೆ 5ರ ಬದಲು 7 ಕೆಜಿ ಕೊಡೋದಾಗಿ ಸಿಎಂ ಹೇಳಿದ್ದಾರೆ. ಇವತ್ತೇನು 5 ಕೆಜಿ ಅಂತ ನಾವೇನು ಹೇಳಿದ್ದೇವೆ ಅದು ನನ್ನ ಮೇಲೆ ಸ್ವಲ್ಪ ಟೀಕೆನೂ ಬಂದಿದೆ. ನಾನು ಒಪ್ಪುಗೋದಿನ ಅದು ಏನಾಗಿದೆ ಅಂದರೆ ನಾನು ಏನೋ ಅದರ ವಿಷಯದಲ್ಲೂ ಕ್ರಮ ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈಗ ಪೆಟ್ರೋಲ್ ಮೇಲೆ ಹೇರಿದ ಸೆಸ್ ಕಡಿಮೆ ಮಾಡಲ್ಲ, ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಡಲ್ಲ, ಇನ್ನು GST ಬಂದ ಮೇಲೆ ಪೆಟ್ರೋಲ್ ಮೇಲೆ ಸೆಸ್ ಹಾಕಲೇಬೇಕು, ಇದರಿಂದ ಕೇವಲ 1 ರೂಪಾಯಿ ಹೆಚ್ಚಿದೆ, ಬಿಜೆಪಿ ರಾಜ್ಯಗಳಿಗಿಂತಲೂ ಕಡಿಮೆ ತೆರಿಗೆ ಹಾಕಿದ್ದೇನೆ ಅಂತ ಸಮರ್ಥಿಸಿಕೊಂಡ್ರು. ಆದರೆ ಬಿಜೆಪಿ ಎಷ್ಟೇ ಒತ್ತಾಯ ಮಾಡಿದರೂ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಡೋದಕ್ಕೆ ಸಿಎಂ ಒಪ್ಪಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಸಿಎಂ ಕುಮಾರಸ್ವಾಮಿ ಚಾಟಿ. ಇನ್ನು ಬಿಜೆಪಿ ಮೇಲೆ ವಾಗ್ದಾಳಿ ಮಾಡಿದ ಸಿಎಂ, ತೆರಿಗೆ ಸಂಗ್ರಹದಲ್ಲಿ ನಮಗಿಂತಲೂ ಕೇಂದ್ರ ಸರ್ಕಾರ ಸಂಪದ್ಭರಿತವಾಗಿದೆ, ಆದರೂ ಇಷ್ಟೊಂದು ಆರ್ಥಿಕ ಶಕ್ತಿ ಇದ್ರೂ ಹಣ ಕೊಡದೇ ಇರೋದು ವಿಪರ್ಯಾಸ, ಕಳೆದ 3-4 ವರ್ಷಗಳಿಂದಲೂ ಕೇಂದ್ರದಿಂದ ಸರಿಯಾದ ಹಣ ಬರ್ತಿಲ್ಲ ಅಂದ್ರು. ಇನ್ನು ಒಕ್ಕಲಿಗ ಜಾತಿಯ ರೈತರಿಗೆ ಹೆಚ್ಚು ಅನುಕೂಲ ಮಾಡಿದ್ದೀರಿ ಎಂಬ ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಟ್ರು. ರೈತರ ಸಾಲ ಮನ್ನಾ ವಿಚಾರದಲ್ಲೂ ಜಾತಿ ತೇಪೆ ಹಚ್ಚೋ ಸಣ್ಣತನ ಬಿಡಿ, ಬಿಜೆಪಿಗೆ ಅಸಾಧ್ಯವಾಗಿದ್ದು ನಮಗೆ ಸಾಧ್ಯ ಅಂದ್ರು. ಇದು ಯಾರು ಕೊಟ್ಟವ್ರ ಮಾಹಿತಿನ, ಇದು ಎಲ್ಲಿ ಸಿಕ್ತು? 32% ಒಕ್ಕಲಿಗರಿಗೆ ನಾನು ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ಈ ರೀತಿ ಈ ಮಟ್ಟಕ್ಕೆ ಸಣ್ಣತನದ ನಮ್ಮ ಕೆಲವು ವಿಷಯಗಳೇನಿದೆ. ಇನ್ನು ರಾಮನಗರ, ಮಂಡ್ಯ, ಹಾಸನ ಜಿಲ್ಲೆಗಳ ಅಭಿವೃದ್ಧಿ ಬಗ್ಗೆ ಓಪನ್ ಡಿಬೇಟ್ಗೆ ನಾನು ರೆಡಿ. ಮಂಡ್ಯಕ್ಕೆ 50 ಕೋಟಿ ಕೊಟ್ಟಿದ್ದೇ ದೊಡ್ಡ ಮಹಾನ್ ಅಪರಾಧ ಆಗೋಯ್ತಾ? ನಿಮ್ಮ ಶಾಸಕರು ಬೇಡ ಅಂದ್ರೆ ಹೇಳಿ ವಾಪಸ್ ತಕ್ಕೋತೀನಿ ಅಂದ್ರು. ಇಲ್ಲ, ಏನಿದೆ ನಗರ ಆಗಿದೆ ಅಂತಕ್ಕಂಥದ್ದು ನೋಡೋದ್ರೆ ಅಧ್ಯಕ್ಷರೇ 25 ವರ್ಷದಿಂದ ಆಗಿತ್ತು, ಈಗಲೂ ಆಗಿದೆ. ಅಲ್ಲಿ ಒಂದು 50 ಕೋಟಿ ರೂಪಾಯಿ ಅಭಿವೃದ್ಧಿ ಕೊಟ್ಟಿದ್ದನ್ನೇ ಒಂದು ದೊಡ್ಡ ಮಂಡ್ಯ ಜಿಲ್ಲೆ ದುಡ್ಡು ಎತ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿದ್ರೆ ಅಧ್ಯಕ್ಷರೇ. ಈ ವೇಳೆ ಕುಮಾರಸ್ವಾಮಿ ಅವರಿಗೆ ಸ್ಪೀಕರ್ ಆಧುನಿಕ ಕಾರಣ ಅಂತ ಕರೆದ್ರು. ಇನ್ನು ಇಸ್ರೇಲ್ ಮಾದರಿ ಕೃಷಿ ಪದ್ಧತಿಯನ್ನ ಎಲ್ಲಾ ಜಿಲ್ಲೆಗಳಿಗೂ ವಿಸ್ತರಣೆ ಮಾಡ್ತೀವಿ ಅಂದ್ರು. ಮೀನುಗಾರರು, ನೇಕಾರರು ಎಲ್ಲಾ ಸಮಸ್ಯೆಗಳಿಗೂ 2 ತಿಂಗಳಲ್ಲಿ ಪರಿಹಾರ ಕೊಡ್ತೇವೆ, ಕರಾವಳಿ ಜಿಲ್ಲೆಗಳ ಮಳೆ ಹಾನಿಗೂ ಪರಿಹಾರ ನೀಡ್ತೇವೆ ಅಂತ ಸಿಎಂ ಹೇಳಿದ್ರು. ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ನೀಡುವಾಗ ವಿಪಕ್ಷ ನಾಯಕ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿ ನಾಯಕರು ದಾಳಿ ಮಾಡಿದ್ರು. ಆಗ ಮೈತ್ರಿ ಸರ್ಕಾರದ ಶಾಸಕರು ಬೆನ್ನಿಗೆ ನಿಂತರು. ಬ್ಯೂರೋ ರಿಪೋರ್ಟ್, News18 ಕನ್ನಡ. 2019 ಲೋಕಸಭೆ ಚುನಾವಣೆ ಗೆಲ್ಲಲೇಬೇಕು, ಮತ್ತೊಮ್ಮೆ ದಿಲ್ಲಿ ಗದ್ದುಗೆಯಲ್ಲಿ ಕೂರಬೇಕು ಎಂದು ಮೋದಿ ಶಪಥ ಮಾಡಿದ್ದಾರೆ. ಇದಕ್ಕಾಗಿ ಚುನಾವಣೆ ಘೋಷಣೆಗೂ ಮೊದಲೇ ದೇಶದಾದ್ಯಂತ 50 ರ್ಯಾಲಿ ನಡೆಸಲಿದ್ದಾರೆ. ಅದರಲ್ಲಿ ಅನ್ನದಾತರ ಗಮನ ಸೆಳೆಯುವ ರ್ಯಾಲಿಗಳು ಇವೆ. ಫೆಬ್ರವರಿಯಲ್ಲಿ ಲೋಕಸಭೆ ಚುನಾವಣೆ ಘೋಷಣೆ, ದೇಶದ 50 ಕಡೆ ಪ್ರಧಾನಿ ಮೋದಿ ರ್ಯಾಲಿ. ಹೌದು,
2019 ಚುನಾವಣೆಗೆ ಈಗಾಗಲೇ ಸಿದ್ಧತೆ ಆರಂಭಿಸಿರೋ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಚಾಣಾಕ್ಷ ಅಮಿತ್ ಶಾ ಹಾಗೂ ಮೋದಿ ಟೀಂ ದೇಶಾದ್ಯಂತ 50 ಭರ್ಜರಿ ರ್ಯಾಲಿ ಮಾಡೋದಕ್ಕೆ ಸಜ್ಜಾಗಿದೆ. ನಿನ್ನೆ ಪಂಜಾಬ್ನಲ್ಲಿ ನಡೆದಂತ ರೈತರ ರ್ಯಾಲಿಗೆ ಅಭೂತಪೂರ್ವ ಬೆಂಬಲ ಕಂಡುಬಂದ ಬೆನ್ನಲ್ಲೇ ಸಾಕಷ್ಟು ಕಡೆ ರೈತರನ್ನ ಉದ್ದೇಶಿಸಿ ರ್ಯಾಲಿ ಮಾಡುವುದಕ್ಕೆ ಮೋದಿ ತಯಾರಿ ನಡೆಸಿದ್ದಾರೆ. ಹೆಚ್ಚಾಗಿ ಸಕ್ಕರೆ ಉತ್ಪಾದನೆ ಮಾಡುವ ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಉತ್ತರಾಖಂಡ್, ಪಂಜಾಬ್ ಸೇರಿದಂತೆ 14 ರಾಜ್ಯಗಳಿಗೆ ಭೇಟಿ ನೀಡಿ ಸಮಸ್ಯೆ ಆಲಿಸಿದ ಮೋದಿ ಕೆಲ ದಿನಗಳ ಹಿಂದೆ ಕಬ್ಬು ಹಾಗೂ ಭತ್ತದಲ್ಲೇ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ. ಮೋದಿ ಎಲ್ಲೆಲ್ಲಿ ರ್ಯಾಲಿ ಮಾಡ್ತಾರೆ ಅಂತ ನೋಡುದಾದ್ರೆ, ಮೋದಿ ರೈತರ ರ್ಯಾಲಿ ಜುಲೈ 16 ಪಶ್ಚಿಮ ಬಂಗಾಳ, ಜುಲೈ 21 ಶಹಜಹಾನ್ಪುರ್ ಉತ್ತರ ಪ್ರದೇಶ, ಒಡಿಶಾ ಕರ್ನಾಟಕದಲ್ಲೂ ರೈತರನ್ನ ಉದ್ದೇಶಿಸಿ ರ್ಯಾಲಿ. ಇನ್ನೊಂದು ಕಡೆ ಬೂತ್ ಮಟ್ಟದಲ್ಲೇ ಪಕ್ಷ ಸಂಘಟನೆ ಮಾಡೋದಕ್ಕೆ ಅಮಿತ್ ಶಾ ಪ್ಲಾನ್ ಮಾಡ್ತಿದ್ದಾರೆ. ಇದರ ಭಾಗವಾಗಿ ವಿಸ್ತಾರಕರನ್ನ ನೇಮಕ ಮಾಡಲಾಗ್ತಿದೆ. ಪ್ರಚಾರಕ್ಕೆಂದೇ ಅವರಿಗೆ ಬೈಕ್ ಕೊಡಲಾಗ್ತಿದೆ. ಇನ್ನು ಅಮಿತ್ ಶಾ, ರಾಜನಾಥ್ ಸಿಂಗ್, ಗಡ್ಕರಿ ಸೇರಿದಂತೆ ಬಿಜೆಪಿ ನಾಯಕರೆಲ್ಲ 50 ರ್ಯಾಲಿ ಮಾಡಲಿದ್ದಾರೆ. ಒಟ್ಟು 400 ಲೋಕಸಭಾ ಕ್ಷೇತ್ರಗಳಲ್ಲಿ 200 ಕಡೆ ರ್ಯಾಲಿ ಮಾಡಲು ಈಗಾಗಲೇ ರೂಟ್ ಮ್ಯಾಪ್ ಕೂಡ ರೆಡಿಯಾಗಿದೆಯಂತೆ. ಒಟ್ಟಿನಲ್ಲಿ ರ್ಯಾಲಿ ಮೂಲಕ ಸಕ್ಸಸ್ ಕಂಡಿರೋ ಮೋದಿ 2019 ರ್ಯಾಲಿ ಮೂಲಕ ಮತದಾರರನ್ನು ಸೆಳೆದು ಗದ್ದುಗೆ ಏರೋದಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, News18 ಕನ್ನಡ. ಸದಾ ವಿವಾದಗಳಿಂದಲೇ ಸುದ್ದಿಯಾಗೋ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಈಗ ಮತ್ತೊಮ್ಮೆ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. 2019 ಬಿಜೆಪಿ ಏನಾದರೂ ಗೆದ್ರೆ ದೇಶವನ್ನ ಮತ್ತೊಮ್ಮೆ ಒಡೆಯುತ್ತದೆ ಎಂದು ಹೇಳಿದ್ದಾರೆ. ಅಲ್ಲದೆ ತಮ್ಮ ಹೇಳಿಕೆಗೆ ಬದ್ಧ ಅಂತ ಸ್ಪಷ್ಟಪಡಿಸಿದ್ದಾರೆ. ತರೂರ್ ಹೇಳಿಕೆಗೆ ಬಿಜೆಪಿ ನಾಯಕರು ಸರಣಿಯಾಗಿ ದಾಳಿ ನಡೆಸಿದ್ರೆ ಕಾಂಗ್ರೆಸ್ ನಾಯಕರು ಬಿಜೆಪಿ ಬಗ್ಗೆ ಮಾತನಾಡುವಾಗ ಹುಷಾರ್ ಎಂದು ಕಿವಿಮಾತು ಹೇಳಿದ್ದಾರೆ. ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಹಿಂದೂ ಪಾಕಿಸ್ತಾನ ಆಗುತ್ತೆ. ನನ್ನ ಹೇಳಿಕೆಗೆ ನಾನು ಸದಾ ಬದ್ಧ ಎಂದ ಶಶಿ ತರೂರ್. 2019 ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ದೇಶವನ್ನ ಇಬ್ಬಾಗ ಮಾಡ್ತಾರೆ, ಭಾರತ ದೇಶ ಹಿಂದೂ ಪಾಕಿಸ್ತಾನ ಆಗುತ್ತೆ ಎಂದು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಹೇಳಿದ್ದಾರೆ. ಅಲ್ಲದೆ ಬಿಜೆಪಿಯವರು ದೇಶದ ಸಂವಿಧಾನವನ್ನೇ ಬದಲಿಸುತ್ತಾರೆ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಪ್ರಜಾಪ್ರಭುತ್ವಕ್ಕೆ ಅಪಾಯವಿದೆ ಎಂದಿದ್ದಾರೆ. ಅಲ್ಪಸಂಖ್ಯಾತರಿಗೆ ಇರೋ ಸಮಾನತೆ ಎಲ್ಲ ದೂರವಾಗುತ್ತೆ, ಬಿಜೆಪಿಯವರು ಹಿಂದೂ ಪಾಕಿಸ್ತಾನವನ್ನೇ ಸೃಷ್ಟಿ ಮಾಡುತ್ತಾರೆ ಎಂದಿದ್ದಾರೆ. ಇಫ್ ದೇ ಹ್ಯಾವ್ ಬಿನ್ ಏಬಲ್ ಟು ವಿನ್ ಅ ರಿಪೀಟ್ ಆಫ್ ದೇರ್ ಕರೆಂಟ್ ಸ್ಟ್ರೆಂಗ್ತ್ ಇನ್ ದಿ ಲೋಕಸಭಾ, ದೆನ್ ಫ್ರಾಂಕ್ಲಿ ಅವರ್ ಡೆಮೊಕ್ರಾಟಿಕ್ ಕಾನ್ಸ್ಟಿಟ್ಯೂಷನ್ ಆಸ್ ವಿ ಅಂಡರ್ಸ್ಟ್ಯಾಂಡ್ ಇಟ್ ವಿಲ್ ನಾಟ್ ಸರ್ವೈವ್. ಇಟ್ ವಿಲ್ ಕ್ರಿಯೇಟ್ ಅ ಹಿಂದೂ ಪಾಕಿಸ್ತಾನ್, ಅಂಡ್ ದಟ್ ಈಸ್ ನಾಟ್ ವಾಟ್ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಮೌಲಾನಾ ಆಜಾದ್, ಸರ್ದಾರ್ ಪಟೇಲ್ ಅಂಡ್ ದಿ ಗ್ರೇಟ್ ಹೀರೋಸ್ ಆಫ್ ಆವರ್ ಫ್ರೀಡಂ ಸ್ಟ್ರಗಲ್ ಫಾರ್. ಅಲ್ಲದೆ ನನ್ನ ಹೇಳಿಕೆಗೆ ನಾನು ಬದ್ಧ, ನಾನು ಹೇಳಿದ್ರಲ್ಲಿ ತಪ್ಪೇನಿದೆ, ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಅಂದಿದ್ದಾರೆ. ಇಟ್ಸ್ ನಥಿಂಗ್ ಟು ಡೂ ವಿತ್ ದ 2019 ಎಲೆಕ್ಷನ್ಸ್. ಆನ್ ದಿ ಎಲೆಕ್ಷನ್ಸ್ ವಿ ಹ್ಯಾವ್ ಅ ಲಾಟ್ ಮೋರ್ ಟು ಅಟ್ಯಾಕ್ ದಿ ಬಿಜೆಪಿ ಫೋರ್. ವಿ ಹ್ಯಾವ್ ದೇರ್ ಮಿಸ್ ಗವರ್ನೆನ್ಸ್ ಆಫ್ 4.5 ಇಯರ್ಸ್, ವಿ ಹ್ಯಾವ್ ದೇರ್ ಎಕನಾಮಿಕ್ ಫೇಲಿಯರ್ಸ್, ವಿ ಹ್ಯಾವ್ ದೇರ್ ಲ್ಯಾಕ್ ಆಫ್ ಜಾಬ್ ಕ್ರಿಯೇಷನ್, ವಿ ಹ್ಯಾವ್ ದಿ ಸ್ಟಾಗ್ನೇಷನ್ ಆಫ್ ಅಗ್ರಿಕಲ್ಚರ್, ದಿ ಡಿಕ್ಲೈನ್ ಆಫ್ ಇಂಡಸ್ಟ್ರಿ ಅಂಡ್ ಎಕ್ಸ್ಪೋರ್ಟ್ಸ್. ದೇರ್ ಇಸ್ ಅ ಲಾಟ್ ವಿ ಕ್ಯಾನ್ ಪಾಯಿಂಟ್ ಟು ಶೋ ದಟ್ ಪೀಪಲ್ ಆರ್ ನಾಟ್ ಬೆಟರ್ ಆಫ್ ಆಫ್ಟರ್ 4.5 ಇಯರ್ಸ್ ಆಫ್ ಬಿಜೆಪಿ ರೂಲ್ ಆಸ್ ದೇ ಮೈಟ್ ಹ್ಯಾವ್ ಎಕ್ಸ್ಪೆಕ್ಟೆಡ್ ಟು ಬಿ ವೆನ್ ದೇ ವರ್ ಪ್ರಾಮಿಸ್ಡ್ ಅಚ್ಛೇ ದಿನ ಆನೆ ವಾಲೆ. ರಾಹುಲ್ ಗಾಂಧಿ ಕ್ಷಮೆಗೆ ಬಿಜೆಪಿ ಒತ್ತಡ. ಈ ನಡುವೆ ಶಶಿ ತರೂರ್ ಹೇಳಿಕೆಗೆ ಬಿಜೆಪಿ ನಾಯಕರು ಒಬ್ಬರ ಮೇಲೊಬ್ಬರಂತೆ ವಾಗ್ದಾಳಿ ನಡೆಸಿದ್ದು, ತರೂರ್ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಯವರೇ ಕ್ಷಮೆ ಕೇಳಬೇಕು ಅಂದಿದ್ದಾರೆ. ವಿನಮ್ರತಾಕ್ಕೆ ಸಾತ್ ಆಪ್ಸೆ ಅಪೀಲ್ ಹೇ ಕಿ ಆಪ್ ಏಕ್ ಪ್ರೆಸ್ ಕಾನ್ಫರೆನ್ಸ್ ಇಸ್ಕೆ ಬಾತ್ ಕರೆ, ಹಾತ್ ಜೋಡ್ಕರ್ ಇಸ್ ದೇಶ್ ಕೆ ಲೋಕತಂತ್ರ ಸೆ, ಇಸ್ ದೇಶ್ ಕಿ ಜನತಾ ಸೆ ಔರ್ ಹಿಂದುವೋ ಸೆ ಕ್ಷಮಾ ಯಾಚನಾ ಕರೆ ರಾಹುಲ್ ಗಾಂಧಿ. ವಿ ಡಿಮ್ಯಾಂಡ್ ಅನ್ ಅಪಾಲಜಿ ಫ್ರಾಮ್ ಮಿಸ್ಟರ್ ರಾಹುಲ್ ಗಾಂಧಿ. ಜಬ್ ಶಶಿ ತರೂರ್ ಜಿ ಇಸ್ ಯುಪಿಎ ಕಿ ಸರ್ಕಾರ ಕೆ ಹಿಸ್ಸಾ ಥೆ, ಯೇ ತೋ ಟ್ವಿಟರ್ ಕೆ ಹೀರೋ ಹೇ, ಉಸ್ಕೆ ಬಾದ್ ಭಿ 66A ಜೊ ಕಾನೂನ್ ಲೇಕರ್ ಆಯಿ ವೋ ಯುಪಿಎ ಲೇಕರ್ ಆಯಿ ಔರ್ ಉಸ್ ಪೆ ಜೊ ಫ್ರೀಡಮ್ ಆಫ್ ಸ್ಪೀಚ್ ಥಿ ಜೊ ಸಂವಿಧಾನ ನೆ ಗ್ಯಾರಂಟಿ ಕರಾವಾ ಹೇ ಉಸ್ಕೆ ತಹತ್ ಉಸ್ಕೆ ಬಾವಜೂದ 66A ಕಿ ವಜಹ ಸೆ ಲೋಗೋ ಕೋ ಜೇಲ್ ಮೇ ಡಾಲಾ ಜಾ ರಹಾ ಥಾ ಕ್ಯೋಂಕಿ ಫೇಸ್ಬುಕ್ ಪೋಸ್ಟ್ ಕೆ ಊಪರ್ ವೋ ಸರ್ಕಾರ ಕೆ ಬಾರೆ ಮೇ ಟಿಪ್ಪಣಿಯಾಂ ಕರ್ ರಹೇ ಥೆ. ಯೇ ಸಬ್ ಕಾಂಗ್ರೆಸ್ ಕೆ ಸಮಯ ಹುವಾ ಹೇ. ಒಟ್ಟಿನಲ್ಲಿ ಕಾಂಗ್ರೆಸ್ ಫೈರ್ ಬ್ರ್ಯಾಂಡ್ ತರೂರ್ ಮತ್ತೊಮ್ಮೆ ಬೆಂಕಿ ಹಚ್ಚುವ ಮಾತನಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, News18 ಕನ್ನಡ. ಸಂಜಯ್ ದತ್ ಬಗ್ಗೆ ಆರ್ಎಸ್ಎಸ್ ಸಕ್ಕಚ್ಚಾಟಿ ಬೀಸಿದೆ. ಸಂಜಯ್ ದತ್ ಜೀವನಾಧಾರಿತ ಸಂಜು ಸಿನಿಮಾದಲ್ಲಿ ಬರೀ ಬೊಗಳೆಯನ್ನ ತೋರಿಸಲಾಗಿದೆ. ಭಯೋತ್ಪಾದಕ ನಂಟು ಹೊಂದಿದ್ದ ದತ್ರನ್ನ ರೋಲ್ ಮಾಡೆಲ್ ಅಂತಿಲ್ಲ, ಬಿಂಬಿಸಿದೆ ಅಂತ ಚಾಟಿ ಬೀಸಿದೆ.
ಮುನ್ನಾ ಭಾಯ್ಗೆ ಆರ್ಎಸ್ಎಸ್ ಸ್ಟಾಂಗ್. ಸಂಜು ದುರ್ಗುಣಗಳ ಬಣ್ಣನೆಗೆ ಪಾಂಚಜನ್ಯ ಟೀಕೆ. ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮನ್. ಬಾಲಿವುಡ್ನಲ್ಲಿ ಭಾರಿ ಹವಾ ಎಬ್ಬಿಸಿರೋ ರಣಬೀರ್ ಕಪೂರ್ ಅಭಿನಯದ ಸಂಜು ಚಿತ್ರಕ್ಕೆ ಆರ್ಎಸ್ಎಸ್ ಕಿಡಿಕಾರಿದೆ. ಸಂಜಯ್ ದತ್ ಜೀವನಾಧಾರಿತ ಚಿತ್ರದಲ್ಲಿ ಸಂಜಯ್ ದತ್ ಬಗ್ಗೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಲಾಗಿದೆ. ಅಲ್ಲದೆ ದತ್ ದುರ್ಗುಣಗಳ ಬಗ್ಗೆ ತಿರುಚಿ ವೈಭವೀಕರಿಸಿ ತೋರಿಸಲಾಗಿದೆ ಎಂದು ಆರ್ಎಸ್ಎಸ್ ಮುಖವಾಣಿ ಪಾಂಚಜನ್ಯದಲ್ಲಿ ಕಿಡಿಕಾರಲಾಗಿದೆ. ಸಂಜಯ್ ದತ್ 1993 ಮುಂಬೈ ಸರಣಿ ಸ್ಫೋಟದ ಆರೋಪಿ. ಅಕ್ರಮವಾಗಿ ತನ್ನ ಮನೆಯಲ್ಲೇ ಶಸ್ತ್ರ ಇಟ್ಟುಕೊಂಡಿದ್ದ. ಮೂರು ಮದುವೆಯಾಗಿದ್ದ. ಆದರೆ ಎಷ್ಟೋ ವರ್ಷಗಳ ಕಾಲ ತನ್ನ ಮಗಳನ್ನೇ ನೋಡಿರಲಿಲ್ಲ. ಆದರೆ ಸಿನಿಮಾಗಳಲ್ಲಿ 308 ಮಹಿಳೆಯರ ಜೊತೆ ಸಂಬಂಧ ಹೊಂದಿದ್ದಾನೆ. ಆದರೆ ಸಂಜಯ್ ದತ್ ರೋಲ್ ಮಾಡೆಲ್ ಎಂದು ತೋರಿಸಲಾಗಿದೆ ಎಂದು ಟೀಕಿಸಿದೆ. ಸಂಜು ಸಿನಿಮಾದ ನಿರ್ದೇಶಕ ರಾಜ್ಕುಮಾರ್ ಹಿರಾನಿ ಬಗ್ಗೆ ಕಿಡಿಕಾರಿದ್ದು, ಈ ಹಿಂದೆ ಅಮೀರ್ ಖಾನ್ ಅಭಿನಯದ ಪಿಕೆ ಸಿನಿಮಾದಲ್ಲಿ ಹಿಂದೂ ಧರ್ಮದ ನಂಬಿಕೆಗಳನ್ನೇ ಅಣಕಿಸಿದ್ರು ಎಂದು ಟೀಕಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಟೋಟಲಿ ಸುಳ್ಳು ಸುದ್ದಿ. ರಾಕಿಂಗ್ ಸ್ಟಾರ್ ಯಶ್ ಮೇಲೆ ಸೈಕಲ್ ರವಿ ಆ್ಯಂಡ್ ಟೀಮ್ ಕಣ್ಣಿಟ್ಟಿತ್ತು, ಹತ್ಯೆಗೆ ಸ್ಕೆಚ್ ಹಾಕಿತ್ತು ಅನ್ನೋ ಮಾತುಗಳು ಸತ್ಯವಲ್ಲ ಎನ್ನಲಾಗಿದೆ. ಇಷ್ಟ ನಡುವೆ ಇಂಥದ್ದೊಂದು ಸುಳ್ಳು ಸುದ್ದಿ ಹರಡೋಕೆ ಕಾರಣವಾಗಿದ್ದು 2.5 ವರ್ಷಗಳ ಹಿಂದೆ ನಡೆದಿದ್ದ ಆ ಘಟನೆ. ಯಶ್ ಹತ್ಯೆಗೆ ಸ್ಕೆಚ್ ರೆಡಿಯಾಗಿತ್ತ? ನಟ ಯಶ್ ಹತ್ಯೆಗೆ ಸ್ಕೆಚ್ ರೆಡಿಯಾಗಿತ್ತು. ಇದನ್ನ ರೆಡಿ ಮಾಡಿದ್ದು ರೌಡಿ ಶೀಟರ್ ಸೈಕಲ್ ರವಿ ಅನ್ನೋ ಸುದ್ದಿ ಭಾರಿ ಕೇಳಿಬಂತು. ಆದರೆ ಈ ಸುದ್ದಿ ಪೊಲೀಸ್ ಎನ್ಕೌಂಟರ್ನಲ್ಲಿ ಗಾಯಗೊಂಡಿದ್ದ ಸೈಕಲ್ ರವಿಯ ವಿಚಾರಣೆ ವೇಳೆ ಹೊರಬಿದ್ದ ಗಾಳಿ ಸುದ್ದಿ ಎನ್ನಲಾಗಿದೆ. ಇಂತಹ ಗಾಳಿ ಸುದ್ದಿ ಕೇವಲ ಯಶ್ ಹೆಸರಿನಲ್ಲಿ ಮಾತ್ರ ಇಲ್ಲ, ಮೊನ್ನೆ ಹಾಸ್ಯ ನಟ ಸಾಧು ಕೋಕಿಲ ಲಿಂಕ್ ಇರುವ ಬಗ್ಗೆ ಮಾಹಿತಿ ಹೊರಬಿದ್ದಿತ್ತು. ಬಳಿಕ ಸಾಧು ಕೋಕಿಲ ಅವರೇ ಕ್ರೈಂ ಬ್ರಾಂಚ್ ಕಚೇರಿಗೆ ಬಂದು ವಿಚಾರಿಸಿಕೊಂಡು ಹೋಗಿದ್ರು. ಇನ್ನು ಸೈಕಲ್ ರವಿ ಮತ್ತು ರೌಡಿ ಕೋದಂಡ ಇಬ್ಬರೂ ಕೂತು ಯಶ್ ಹತ್ಯೆಯ ಸ್ಕೆಚ್ ಬಗ್ಗೆ ಮಾತಾಡಿಕೊಂಡಿದ್ದಾಗಿಯೂ ಸುದ್ದಿ ಹಬ್ಬಿದೆ. 2 ವರ್ಷಗಳ ಹಿಂದೆ 2.5 ವರ್ಷಗಳ ಹಿಂದೆ ಸೌತ್ ಬೆಂಗಳೂರಿನಲ್ಲಿ ಯಶ್ ಕಾರ್ನಲ್ಲಿ ಹೋಗಬೇಕಾದ್ರೆ ಅವರ ಕಾರಿನ ಮೇಲೆ ಕಲ್ಲು ತೂರಾಟ ಆಗಿತ್ತು. ಆವತ್ತು ಆ ಘಟನೆ ದೊಡ್ಡ ಸ್ವರೂಪ ಪಡೆದುಕೊಂಡು ಕಮಿಷನರ್ ಕಚೇರಿಯ ತನಕ ಮುಟ್ಟಿತ್ತು. ಅಂತೂ ಯಶ್ ಹಾಗೂ ನಿರ್ಮಾಪಕ ಜಯಣ್ಣ ಕಮಿಷನರ್ ಭೇಟಿಯಾಗಿ ಕಲ್ಲು ತೂರಾಟ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಮೌಖಿಕವಾಗಿ ಮನವಿ ಮಾಡಿ ಬಂದಿದ್ರಂತೆ. ಬಟ್ ಆ ವೇಳೆ ಕಲ್ಲು ತೂರಿದ್ದು ಕೋದಂಡನ ಕಡೆಯ ಹುಡುಗರು ಎನ್ನಲಾಗಿತ್ತು. ಬಳಿಕ ಕಲ್ಲು ತೂರಿದವರಿಗೆ ಪೊಲೀಸರು ತಕ್ಕ ಶಾಸ್ತಿ ಮಾಡಿ ಕಳುಹಿಸಿದ್ರು. ಆ ಸುದ್ದಿಗೆ ಈಗ ಪುನಃ ರೆಕ್ಕೆ ಪುಕ್ಕ ಬಂದಿದೆ. ಸುಳ್ಳು ಸುಳ್ಳು ಸುಳ್ಳು. ಈ ಕುರಿತು ವಾಟ್ಸ್ಆ್ಯಪ್ನಲ್ಲಿ ಪ್ರತಿಕ್ರಿಯೆ ನೀಡಿರುವ ಕ್ರೈಂ ವಿಭಾಗದ ಜಂಟಿ ಆಯುಕ್ತ ಸತೀಶ್ ಕುಮಾರ್, ಇದೆಲ್ಲ ಸುಳ್ಳು ಸುದ್ದಿ, ನಂಬಲು ಅನರ್ಹ ಅಂತ ಒಂದೇ ಮಾತಿನಲ್ಲಿ ಹೇಳಿದ್ದಾರೆ. ಅಪರಾಧ ನಡೆಯಲೇಬಾರದು. ಇದೇ ವೇಳೆ ಪ್ರತಿಕ್ರಿಯೆ ನೀಡಿರುವ ನಟ ಶಿವರಾಜ್ ಕುಮಾರ್, ಯಶ್ ಪ್ರಕರಣ ಅಲ್ಲ, ಯಾವುದೇ ಅಪರಾಧ ನಡೀಬಾರದು ಅನ್ನೋದು ನನ್ನ ಭಾವನೆ ಎಂದಿದ್ದಾರೆ. ಯಾರ ಮಾಮೂಲಿ ಮಣ್ಣ ಕ್ರೈಮೇ ಆಗ್ಬಾರ್ದು ಅನ್ನೋದೇ ನಮ್ಮ ಆಸೆ. ಯಾರಿಗೂ ಆಗಲಿ, ಎಷ್ಟಂತಲ್ಲ, ಮಾಮೂಲಿ ಮನುಷ್ಯರಿಗೂ ಆಗ್ಬಾರ್ದು. ಗಾಳಿ ಸುದ್ದಿಯ ಕೇಂದ್ರ ಸಿಸಿಬಿ. ಬೆಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಗಾಳಿ ಸುದ್ದಿಯ ಕೇಂದ್ರವಾಗಿದೆಯಾ? ಈ ಅನುಮಾನ ಈಗ ಪೊಲೀಸರನ್ನೇ ಕಾಡಲಾರಂಭಿಸಿದೆ. ಯಾಕಂದ್ರೆ ಸೈಕಲ್ ರವಿ ಹಾಗೂ ಕೆಲ ಪೊಲೀಸ್ ಸಿಬ್ಬಂದಿಗೆ ಆತ್ಮೀಯತೆ ಇದೆ. ಹಾಗಾಗಿ ಕೆಲ ಪೊಲೀಸ್ ಸಿಬ್ಬಂದಿಯೇ ಇಲಿ ಅಂದ್ರೆ ಹುಲಿ ಅನ್ನೋ ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತಿದೆ ಪೊಲೀಸ್ ಮೂಲಗಳು. ಕ್ರೈಮ್ ಮತ್ತು ಸಿನಿಮಾ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅದ್ದೂರಿ ಮದುವೆಗಳಿಗೆ ಕಡಿವಾಣ ಹಾಕಲು ಸುಪ್ರೀಂಕೋರ್ಟ್ ಮಹತ್ವದ ಹೆಜ್ಜೆ ಇಟ್ಟಿದೆ. ಇನ್ಮುಂದೆ ಹೆಣ್ಣು ಹಾಗೂ ಗಂಡಿನ ಕಡೆಯವರು ಮದುವೆ ಖರ್ಚು ವೆಚ್ಚದ ಬಗ್ಗೆ ಕಡ್ಡಾಯವಾಗಿ ವಿವರ ನೀಡಬೇಕು ಎಂದು ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಪ್ರತಿಯೊಬ್ಬರು ಮದುವೆ ವೆಚ್ಚದ ಮಾಹಿತಿಯನ್ನು ದಾಖಲೆ ಸಮೇತ ನೀಡಬೇಕಿದೆ. ಅಲ್ಲದೆ ಮದುವೆ ಖರ್ಚಿನ ಒಂದು ಭಾಗವನ್ನು ವಧು ಹೆಸರಿನಲ್ಲಿ ಠೇವಣಿ ಇಡಬೇಕು ಅಂತ ಸೂಚಿಸಿದೆ. ನಮ್ ಜನ ಫೇಸ್ಬುಕ್ ಟ್ವಿಟರ್ನಲ್ಲಿ ಅದೇನ್ ಕಮೆಂಟ್ ಹಾಕ್ತಾರೆ, ಅದೇನ್ ಲೈಕ್ ಕೊಡ್ತಾರೆ ಅಂತೀರಾ. ಆದ್ರೆ ಯುವಕನೊಬ್ಬ ಫೇಸ್ಬುಕ್ನಲ್ಲಿ ಸಾಯೋದನ್ನ ಲೈವ್ ಮಾಡ್ತಿದ್ರು. ಒಬ್ರು ಪೊಲೀಸರಿಗೆ ಫೋನ್ ಮಾಡಿ ಸುದ್ದಿ ಮುಟ್ಟಿಸ್ಲಿಲ್ಲ. ಬರೋಬ್ಬರಿ 2,750 ಜನ ಸುಮ್ಮನೆ ಯುವಕ ಸಾಯೋದನ್ನ ನೋಡಿದ್ರೆ ಹೊರತು ಸಾವನ್ನ ನಿಲ್ಲಿಸೋ ಪ್ರಯತ್ನ ಮಾಡಲಿಲ್ಲ.
ಆಗ್ರಾದ ಮುನ್ನಾ ಕುಮಾರ್ ಎಂಬ ಯುವಕ ಸೇನೆಗೆ ಸೇರೋಕೆ ಆಗಲಿಲ್ಲ ಅಂತ ನಿಂದು ಈ ತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸಾಯುವ ಮುನ್ನ ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾನೆ. ಸುದ್ದಿ ಮುಂದುವರಿತ ಚಿಕ್ಕ ಬ್ರೇಕ್ ಆದ್ಮೇಲೆ.